ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಕರ್ನಾಟಕ 2024 ಪ್ರಶಸ್ತಿ ಪ್ರದಾನ ಸಮಾರಂಭ. ಕ್ಷೇತ್ರಗಳಲ್ಲಿನ ವಿವಿಧ ವಿಭಾಗಗಳ ಸಾಧಕರನ್ನು ಗುರುತಿಸಿ ಗೌರವ ಸಂಧಾನ. 100 ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಸದಾ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಂಡ ಪ್ರತಿಷ್ಠಿತ ಬೆಂಗಳೂರಿನ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನ ಶ್ರೀ ರಾಘವೇಂದ್ರ ಸುಂಟ್ರಹಳ್ಳಿ ಹಾಗೂ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಆಸ್ಪತ್ರೆಗಳು ಹಾಗೂ ಇನ್ನಿತರ ವೈದ್ಯಕೀಯ ಹಲವು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆರೋಗ್ಯ ಕ್ಷೇತ್ರಗಳಲ್ಲಿನ ವಿವಿಧ ವಿಭಾಗಗಳ ಸಾಧಕರನ್ನು ಗುರುತಿಸಿ ನಗರದ ಗಾಂಧಿ ಭವನದಲ್ಲಿ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಕರ್ನಾಟಕ 2024 ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಪ್ರಶಸ್ತಿ ಪ್ರದಾನವು ರಾಜ್ಯದಲ್ಲಿರುವ ಆಸ್ಪತ್ರೆಗಳಲ್ಲಿ 30 ಹೆಚ್ಚು ವಿಭಾಗದ ಸಿಬ್ಬಂದಿ ವರ್ಗಗಳ ವಿನೂತನ ಕಾರ್ಯಕ್ರಮ ಜರುಗಿದ್ದು, ಇದರಲ್ಲಿ ವಿಶೇಷವಾಗಿ ಆಯಮ್ಮಂದಿರು, ವಾರ್ಡ್ ಬಾಯ್ ಸೇರಿದಂತೆ ನರ್ಸಿಂಗ್, ಪ್ಯಾರಾಮೆಡಿಕಲ್, ಸಪೋರ್ಟಿಂಗ್ ಸ್ಟಾಫ್, ಟೆಕ್ನಿಕಲ್ ಸ್ಟಾಫ್ ಹಾಗೂ ವೈದ್ಯರು ಸೇರಿದಂತೆ ಎಲ್ಲ ವಿಭಾಗಗಳನ್ನು ಗುರುತಿಸುವ ಬಹುದೊಡ್ಡ ಕಾರ್ಯಕ್ರಮ ನಡೆಸಲಾಯಿತು. ರಾಘವೇಂದ್ರ ಸುಂಟ್ರಹಳ್ಳಿ ಚಂದ್ರಗುತ್ತಿ ಹೋಬಳಿ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲಾ ಒಬ್ಬ ಹಳ್ಳಿ ಹುಡುಗ ಬೆಂಗಳೂರು ಆಸ್ಪತ್ರೆಯಲ್ಲಿ ಉದ್ಯೋಗ ಮಾಡಿಕೊಂಡು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಭೇಟಿಯಾಗಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು, ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಉಚಿತ ಶಿಬಿರಗಳನ್ನು ಮಾಡುವುದರೊಂದಿಗೆ ರೋಗಿಗಳಿಗೆ ಸಹಕಾರ ದೃಷ್ಟಿಯಲ್ಲಿ ತೋರಿಸಿಕೊಂಡು, ಅದೇ ರೀತಿ ಸುಮಾರು ವರ್ಷಗಳಿಂದ ಆರೋಗ್ಯ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ರಾಜ್ಯದಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳಿಗಾಗಿ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಮುಖೇನ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ 2024 ಎಂಬ ಶೀರ್ಷಿಕೆಯಲ್ಲಿ ನಗರದ ಗಾಂಧಿ ಭವನದಲ್ಲಿ ಸುಮಾರು 100 ಹೆಚ್ಚು ಅವಾರ್ಡ್ಸ್ಗಳನ್ನು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಗುರುತಿಸಿ ಗೌರವಿಸಲಾಯಿತು. ಈ ಮಹತ್ ಕಾರ್ಯವು ಪೂಜ್ಯ ಗುರುಗಳಾದ ಯೋಗೇಂದ್ರ ಶ್ರೀಗಳು, ಸಾಗರದ ಮಾನ್ಯ ಶಾಸಕರಾದ ಬೇಳೂರು ಗೋಪಾಲಕೃಷ್ಣರವರು, ಸಚಿವರಾದ ದಿನೇಶ್ ಗುಂಡೂರಾವ್ ಅವರು, ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರರವರು, ಕುಮಾರಿ ಕಾರುಣ್ಯರಾಮ್, ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಸಾಂಬಶಿವರವರು, ಡಿ ಜಯಮಾಲರವರು, ಇನ್ನು ಹಲವು ವ್ಯಕ್ತಿಗಳ ಸ್ವಭಾವಿತ್ವದಲ್ಲಿ ಅತ್ಯಂತ ಯಶಸ್ಸಿನಿಂದ ಕಾರ್ಯಕ್ರಮ ಜರುಗಿತು. ಆರೋಗ್ಯ ಕ್ಷೇತ್ರ ಇದು ಅತ್ಯಂತ ಒಂದು ಪ್ರಮುಖ ಕ್ಷೇತ್ರ ಮತ್ತು ಜನರಿಗೆ ಈ ಒಂದು ಕ್ಷೇತ್ರದಿಂದ ಒಳ್ಳೆ ಸೇವೆಯನ್ನು ಬಯಸ್ತಾರೆ. ಯಾಕೆಂತ ಹೇಳಿದ್ರೆ ನಾವು ಆಸ್ಪತ್ರೆಗಾಗಿ, ಕ್ಲಿನಿಕ್ಗಾಗಿ, ನರ್ಸಿಂಗ್ ಹೋಮ್ ಆಗಿ ನಾವು ಹೋಗುವಂಥದ್ದು ನಮಗೆ ತಾಪತ್ರ ತೊಂದರೆ ಆದಾಗ ಒಳ್ಳೆಯ ಒಂದು ಎಲ್ಲ ಚೆನ್ನಾಗಿದ್ದ ಯಾರು ಇಂಥ ಇದ್ದಾಗ ಹೋಗೋದಿಲ್ಲ. ಏನು ಸಮಸ್ಯೆ ಇದ್ದಾಗ ಮಾತ್ರ ನಾವು ಹೋಗುವಂಥದ್ದು. ಅದರಿಂದ ಆ ತೊಂದರೆಗಳಿದ್ದಾಗ, ಕಷ್ಟದಲ್ಲಿದ್ದಾಗ ಅವಾಗ ನಮಗೆ ಯಾವ ರೀತಿಯಾದಂಥ ಒಂದು ಆರೈಕೆ ಸಿಗ್ತದೆ, ಒಂದು ಕೇರ್ ಸಿಗ್ತದೆ, ಅದು ಭಾಳ ಮುಖ್ಯ. ಅದು ಒಂದು ಕಡೆ ಒಳ್ಳೊಳ್ಳೆ ಡಾಕ್ಟ್ರುಗಳು, ಈಗಾಗಲೇ ಹೇಳಿದಾಗೆ ಡಾಕ್ಟ್ರುಗಳು ಖಂಡಿತ ಭಾಳ ಮುಖ್ಯನೇ. ಆದರೆ ಅದ್ರ ಜೊತೆಯಲ್ಲಿ ಯಾರು ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿದ್ದಾರೆ, ನರ್ಸ್ಗಳಿರ್ಬೋದು, ಅರವೈದ್ಯಕೀಯ ಸಿಬ್ಬಂದಿಗಳಿರ್ಬೋದು, ಟೆಕ್ನಿಷಿಯನ್ಗಳಿರ್ಬೋದು, ಅಥವಾ ಸ್ವಚ್ಛತೆ ಕಾಪಾಡತಕ್ಕಂಥ ಅಲ್ಲಿ ಹೌಸ್ ಕೀಪಿಂಗ್ ಎಲ್ಲ ಸ್ಟಾಫ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಕ್ಲರ್ಕ್ಗಳು, ಗ್ರೂಪ್ ಡಿ ಎಂಪ್ಲಾಯೀಸ್ ಇರ್ಬೋದು, ಅವರು ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಒಂದು ಆಸ್ಪತ್ರೆಯ ವಾತಾವರಣ ಚೆನ್ನಾಗಿರ್ಬೇಕು ಮತ್ತು ಅಲ್ಲಿ ಜನ ಯಾವ ರೀತಿ ನಮ್ಮ ಜೊತೆ ಮಾತನಾಡ್ತಾರೆ. ಒಬ್ಬ ಒಂದು ನರ್ಸು ಯಾರೇ ಒಬ್ಬ ಪೇಷಂಟ್ಗೆ ಅವರನ್ನ ಚೆನ್ನಾಗಿ ಮಾತಾಡಿಸಿದ್ರೆ ಅಷ್ಟೇ ಬಹಳ ಅವ್ರಿಗೆ ಆ ಪೇಷಂಟ್ಗೆ ಖುಷಿ ಆಗುತ್ತದೆ. ಮತ್ತು ಅನೇಕ ಜನ ನೋಡ್ತೀವಿ ಪೇಷಂಟ್ಗಳು, ಆ ನರ್ಸ್ ಒಳ್ಳೆ ನರ್ಸ್ ಬಂದಾಗ ಅವ್ರ ಮುಖ ನೋಡ್ಬಿಟ್ಟು ಅವ್ರಿಗೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಬಂದಿರುವಂತಹ ಎಲ್ಲ ಡಾಕ್ಟರ್ಸ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ, ಸಾರ್ವಜನಿಕರೇ, ನನ್ನೆಲ್ಲ ಮತ್ತು ಮಕ್ಕಳೇ, ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಆರೋಗ್ಯ ಜ್ಯೋತಿ ಅವಾರ್ಡ್ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮಾಡ್ತಿರುವಂಥದ್ದು ಕೇಳಿದ ಬಹಳ ಖುಷಿ ಆಯಿತು. ಬರಬೇಕಿದು, ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆಗೆ ಈ ಥರ ಅವಾರ್ಡ್ಗಳು ಕೊಟ್ಟಾಗ ಆ ಸಂಸ್ಥೆಗೆ ಒಂದು ಹೆಸರು ಕೀರ್ತಿ ಬರುತ್ತೆ, ಮತ್ತೆ ಆ ಸಂಸ್ಥೆ ಬೆಳೀಲಿಕ್ಕೆ ಅವಕಾಶಗಳು ಸಿಗುತ್ತೆ ಅಂತ ನನ್ನ ಒಂದು ಭಾವನೆ. ಅದರ ಜೊತೆಗೆ ಈ ಅವಾರ್ಡ್ ಕೇವಲ ಡಾಕ್ಟರ್ಸ್ ಮಾತ್ರ ನೀವು ಕೊಡ್ತಿರೋದಿಲ್ಲ, ಅದರ ಜೊತೆಗೆ ಅಲ್ಲಿರುವ ಸಿಬ್ಬಂದಿ ನರ್ಸ್ಗಳಿಗೆ, ಟೆಕ್ನಿಷಿಯನ್ಗಳಿಗೆ, ಇತರ ಎಲ್ಲ ವರ್ಕ್ ಮಾಡೋರಿಗೆ ಕೊಡ್ತಿದ್ದೀರಲ್ಲ, ಇದು ನಿಜವಾದ ಸ್ಫೂರ್ತಿದಾಯಕವಾದಂಥ ಒಂದು ಅವಾರ್ಡ್ ಇದು. ರಾಘವೇಂದ್ರ ಸುಂಟ್ರಹಳ್ಳಿ, ಶ್ರೀ ರಾಘವಿ ಚಾರಿಟಬಲ್ ಟ್ರಸ್ಟ್ ಸೇವಾ ಫೌಂಡೇಶನ್ನ ಚೇರ್ಮನ್ ಆ್ಯಂಡ್ ಫೌಂಡರ್, ಅದೇ ರೀತಿ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ನ ಸಿಇಒ ಆಗಿ ಕೆಲಸ ಮಾಡ್ತಿದ್ದೀನಿ. ಸುಮಾರು 12 ಆಸ್ಪತ್ರೆಯ ಜೀವನದಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಯಾಕೆಂದರೆ ಸುಮಾರು 3 ತಿಂಗಳ ಸತತ ಪ್ರಯತ್ನದಿಂದ ಈ ದಿನ
ಏನು ನಾವು ಆರೋಗ್ಯ ಜ್ಯೋತಿ ಅವಾರ್ಡ್ 2024 ಎಂಬ ಶೀರ್ಷಿಕೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜ್ಯದ 30 ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಯಲ್ಲಿ ಇರತಕ್ಕಂಥ ಸಿಬ್ಬಂದಿಗಳನ್ನು ಗುರುತಿಸಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವೇನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಆಸ್ಪತ್ರೆಗಳು ನಮ್ಮ ಜೊತೆಗೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ಸು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನು ನಾವೀಗ ನಿಮ್ಮ ಮುಂದೆ ಬಂದಿದ್ದೀವಿ. ಈ ಕಾರ್ಯಕ್ರಮ ಚಾಲನೆ ಆಗಿದೆ. ಸೊ ಇದರ ಜೊತೆಗೆ ಇವತ್ತು ರಾಜ್ಯದ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಬರೀ ವೈದ್ಯರಿಂದ ಆಸ್ಪತ್ರೆಗಳು ನಡೆಯೋದಿಲ್ಲ, ಹಲವಾರು ಸಿಬ್ಬಂದಿಗಳು ಬೇಕಾಗುತ್ತೆ, ಹೌಸ್ ಕೀಪಿಂಗ್ಗಳು ಬೇಕಾಗುತ್ತೆ, ವಾರ್ಡ್ ಬಾಯ್ ಬೇಕಾಗುತ್ತೆ, ನರ್ಸಿಂಗ್ ಬೇಕಾಗುತ್ತೆ, ಪ್ಯಾರಾಮೆಡಿಕಲ್ ಸ್ಟಾಫ್ ಬೇಕಾಗುತ್ತೆ. ಅವರಿಗೆಲ್ಲ 16 ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ವೈಯಕ್ತಿಕವಾಗಿ ಗುರುತಿಸಿ ಗೌರವಿಸಬೇಕು ಅನ್ನೋ ಒಂದು ಕಾರ್ಯಕ್ರಮದಿಂದ ನಮ್ಮ ರಾಘವಿ ಚಾರಿಟಬಲ್ ಟ್ರಸ್ಟ್ನ ವೆಬ್ಸೈಟಲ್ಲಿ ಒಂದು ಫಾರ್ಮ್ನ ಅಪ್ಲೋಡ್ ಮಾಡಿ ಆ ಅಪ್ಲೋಡ್ ಮುಖಾಂತರವಾಗಿ ಅವ್ರನ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ಮಾಡಿದ್ವಿ. ಸುಮಾರು 3000ಕ್ಕೂ ಹೆಚ್ಚು ಅಪ್ಲಿಕೇಶನ್ ಬಂತು, ಅದರಲ್ಲಿ ಸುಮಾರು 100 ಜನರನ್ನು ಉತ್ತಮರೆಂದು ಆಯ್ಕೆ ಮಾಡಿದ್ದೇವೆ. ಅವರಿಗೆ ಈಗ ಪ್ರಶಸ್ತಿ ಪ್ರದಾನ ನಿಮಗೆ ನಿಮ್ಮ ಕಣ್ಮುಂದೆ ನಡೆಯಲಿದೆ. ಸೊ ಆ 100 ಜನಕ್ಕೆ ಕೊಡೋದ್ರಿಂದ ರಾಜ್ಯದಲ್ಲೇ ಒಂದು ವಿಭಿನ್ನ ಕಾರ್ಯಕ್ರಮದ ಮುಖಾಂತರವಾಗಿ ಆಸ್ಪತ್ರೆ ಇಲಾಖೆಯಲ್ಲಿ ಒಂದು ಹೀಗೆ ಈ ಕೆಲಸದಲ್ಲಿ ಹೆಚ್ಚು ಜನರಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಪೂರಕವಾಗಲಿ ಅಂತ ಈ ಮೂಲಕ ಹೇಳ್ತಾ, ಮತ್ತೆ ತಾವೆಲ್ಲರೂ ಸಹಕಾರ ಮಾಡಿದ್ರೆ, ವಿಶೇಷವಾಗಿ ಮೀಡಿಯಾ ಮಿತ್ರರು, ನನ್ನ 12 ವರ್ಷದ ಜರ್ನಲ್ಲಿ ಸದಾ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದ್ರ, ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬಂದಿರೋದು ತುಂಬ ಖುಷಿಯಾಗಿದೆ. ಡಾಕ್ಟರ್ ಸಾಂಬಶಿವ ಮೆಡಿಕಲ್ ಡೈರೆಕ್ಟರ್ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರು. ಈ ಆರೋಗ್ಯ ಜ್ಯೋತಿ ಅವಾರ್ಡ್ಸ್ ಪ್ರೋಗ್ರಾಮನ್ನು ರಾಘವಿ ಗ್ರೂಪ್ ಆಫ್ ಅಸೋಸಿಯೇಷನಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಇದು ಫಸ್ಟ್ ಟೈಮು ಕರ್ನಾಟಕದಲ್ಲೇ ಎಲ್ಲ ಟೈಪ್ ಆಫ್ ಹೆಲ್ತ್ ವರ್ಕರ್ಸ್, ಹಾಸ್ಪಿಟಲ್ ರಿಲೇಟೆಡ್ ವರ್ಕರ್ಸ್ನ ನೋಡಿ ಅವರ ಒಳ್ಳೆಯ ಸ್ಕಿಲ್ಸು ಮತ್ತು ಅವರ ಡೆಡಿಕೇಷನ್ ಟು ದ ಸರ್ವಿಸ್ ಇರುವಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಈ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ರಾಘವಿ ಗ್ರೂಪ್ ಆಫ್ ಚಾರಿಟಬಲ್ ಟ್ರಸ್ಟ್ಗೆ ತುಂಬ ಧನ್ಯವಾದವನ್ನು ಹೇಳ್ತಾ, ಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅವ್ರ ಜೊತೆಗೆ ಅಸೋಸಿಯೇಟೆಡ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಹರ್ಷದಿಂದ ತಿಳಿಸುತ್ತೇನೆ. ನಮಸ್ಕಾರ, ಐ ಆಮ್ ನಿತ್ಯಾನಂದ್ ಸಾಹು, ಮೆಡಿಕಲ್ ಡೈರೆಕ್ಟರ್ ಯುನಿಟೆಕ್ ಮೆಡಿಕಲ್ ಸಿಸ್ಟಮ್ಸ್. ಟುಡೇ ದ ಪ್ರೋಗ್ರಾಮ್ ವಾಟ್ ಈಸ್ ಕಂಡಕ್ಟೆಡ್ ಬೈ ರಾಘವಿ ಚಾರಿಟಬಲ್ ಟ್ರಸ್ಟ್, ಇಟ್ ಈಸ್ ಆ್ಯಕ್ಚುಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್, ಆ್ಯಂಡ್ ದಿಸ್ ಇಸ್ ಫಸ್ಟ್ ಟೈಮ್ ಇಟ್ ಹಸ್ ಹ್ಯಾಪೆಂಡ್ ಇನ್ ಅವರ್ ಕರ್ನಾಟಕ. ಸೊ ವಿ ಹ್ಯಾವ್ ಟು, ದಿಸ್ ಇಸ್ ಬೇಸಿಕಲಿ ಫಾರ್ ಎನ್ಕರೇಜಿಂಗ್ ದ ಹಾಸ್ಪಿಟಲ್ ಸ್ಟಾಫ್ ಲೈಕ್ ನರ್ಸಸ್, ಟೆಕ್ನಿಷಿಯನ್, ಆಲ್ ಐಯಾಸ್, ವಾಟ್ ಹೂ ಎವರ್ ವರ್ಕಿಂಗ್ ಡೆಡಿಕೇಟ್ಲಿ ಫಾರ್ ದ ಪೇಷೆಂಟ್. ಸೊ ಫಾರ್ ದಮ್ ದಿಸ್ ವಿ ಆರ್ ಗಿವಿಂಗ್ ಅಪ್ರಿಷಿಯೇಷನ್ ಅವಾರ್ಡ್.